ಅಲ್ಲ, ಯಾವಾಗ್ಲೂ ಆಟ ಆಡ್ಕೊಂಡ್ ಮಾತಾಡ್ಕೊಂಡ್ ಓಡಾಡ್ಕೊಂಡ್ ಇರ್ತೀಯ, ಆದ್ರೆ ಇಷ್ಟೊಂದ್ ವಿಷಯ ಎಲ್ಲ ಹೇಗ್ ತಿಳ್ಕೊಂಡಿದ್ಯಾ? ಎಕ್ಸ್ಪೀರಿಯನ್ಸ್ ಮಣ್ಣೋತಿಲ್ವಾ? 8 ವರ್ಷ. ಯಪ್ಪ, 8 ವರ್ಷ ಆರ್ಜೆನ ನೀನು? ಅದ್ರ ಜೊತೆಗೆ ನಿಂತರ ಬೇಜಾನ್ ಜನ ಆರ್ಜೆಗಳನ್ನ ಟ್ಯಾಲೆಂಟ್ ಗಳನ್ನ ರೆಡಿ ಮಾಡಿ ಗೊತ್ತಾ? ಇಷ್ಟೆಲ್ಲ ಈಸಿಯಾಗಿ ಹೆಂಗ್ ಮಾಡ್ತೀಯ? ಇಷ್ಟು ಸಿಂಪಲ್ ಆಗಿದೆಲ್ಲ. ಎಕ್ಸಾಕ್ಟ್ಲಿ, ಸಿಂಪಲ್ ಈಸ್ ಡಿಫಿಕಲ್ಟ್. ಇವಾಗ ಜನ ಎಲ್ಲ ಸಿಂಪಲ್ ಆಗಿ ಜೀವನ ಮಾಡ್ತಾರೆ, ಆದ್ರೆ ಅದರಲ್ಲೂ ಎಷ್ಟೋ ಚಾಲೆಂಜಸ್ ಇರುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎತ್ತಿದ ತಕ್ಷಣ ಗಂಡ ಹೆಂಡತಿ ಜಗಳ ಮಾಡ್ತಾರೆ, ರಸ್ತೆನಲ್ಲಿ ಯಾರೇ ಇಬ್ರು ಸ್ಟ್ರೇಂಜರ್ಸ್ ಟ್ರಾಫಿಕ್ ಅಲ್ಲಿ ಜಗಳ ಮಾಡ್ತಾರೆ, ಆಫೀಸ್ಗೆ ಹೋದ್ರೆ ಬಾಸ್ ಜೊತೆ ಜಗಳ, ಅಡ್ಡಕ್ಕೆ ಹೋದ್ರೆ ಫ್ರೆಂಡ್ಸ್ ಜೊತೆ ಜಗಳ, ಹಿಂಗೆ ಏನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ನಾವು ಅವರು ಬೇರೆ ಅಲ್ಲ, ಬಟ್ ಆರ್ಜಿ ಆದವನು ಸ್ಟುಡಿಯೋ ಒಳಗೆ ಹೋಗೋಕ್ಕಿಂತ ಮುಂಚೆ ಅದನ್ನೆಲ್ಲ ಮರ್ತು ಬಿಡ್ಬೇಕು. ಒಳ ಕಾಲಿಟ್ಟ ಮೇಲೆ ಜಗತ್ತೇ ಬೇರೆ. ಆಕ್ಚುಲಿ ನಿಂಗೊಂದು ವಿಚಾರ ಗೊತ್ತಾ, ನಮ್ಮ ಅಜ್ಜಿ ತೀರೋದಾಗ್ಲೂ ನಾನು ಹೋಗಿ ಶೋ ಮಾಡಿದ್ದೆ. ರಾಹುಲ್, ನಾನು ಏನೇನೋ ಕೇಳಿ ತುಂಬಾ ತಲೆ ತಿಂತಿದ್ದೀನಿ ಅನ್ನಿಸ್ತಿದ್ಯಾ? ತಲೆ ತಿನ್ಲಿ ಅಂತಾನೆ ನನ್ನ ಹತ್ರ ಟ್ರೈನಿಂಗ್ ಹಾಕಿರೋದು. ಚಿಲ್ ಮ್ಯಾನ್, ಡೋಂಟ್ ವರಿ. ಫೋನ್. ಒಂದೇ ಒಂದು ನಿಮಿಷ. ಹಲೋ, ಹೇಳ ಪ್ರಣತಿ. ಹಲೋ, ಅದಕ್ಕೆ ಎಲ್ಲಿದ್ದೀರಾ? ನಾನು ಟೇಲರ್ ಶಾಪ್ ಅಲ್ಲಿ ಇದ್ದೀನಿ ಕಣೆ. ಓ ಹೌದಾ. ಪ್ರಣತಿ, ಏನ್ ಗೊತ್ತಾ, ನಮ್ಮ ಓನರ್ ನೋಡಿದ್ರೆ ಬೈತಾರ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ. ಬಿಸಿ ಇದ್ದೀನಿ ಕಣೆ, ಆಮೇಲೆ ಮಾಡ್ತೀನಿ ಆಯ್ತಾ? ಬಾಯ್ 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 ಬಾಯ್. ಹಾ ಸರಿ. ಅದಕ್ಕೆ ಟೇಲರಿಂಗ್ ಕ್ಲಾಸಾ? ಹ್ಮ್, ನನ್ನ ಮನೇಲಿ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದೀನಿ. ಯಾಕೆ ಆರ್ಜಿ ಆಗ್ತೀಯ ಅಂದ್ರೆ ಸಪೋರ್ಟ್ ಮಾಡಲ್ಲ? ಸಪೋರ್ಟ್ ಮಾಡ್ತಾರೆ, ಆದ್ರೆ ನಾನು ಇನ್ನೂ ಆರ್ಜಿ ಆಗಿಲ್ವಲ್ಲ. ಓಕೆ, ಯಾರೇನೇನು ಟ್ರೈನ್ ಮಾಡ್ತಾರೆ? ಅದು ಯಾರು? ನೀನೆ. ಆರ್ಜಿ ರಾಹುಲ್ ಟ್ರೈನ್ ಮಾಡಿದವ್ರು ಯಾವತ್ತೂ ಫೇಲ್ಯೂರ್ ಆಗಿಲ್ಲ ಗೊತ್ತಾ? ಹಂಗಲ್ಲ ರಾಹುಲ್, ನನಗೆ ನಿನ್ ಮೇಲೆ ಡೌಟ್ ಇಲ್ಲ, ನಾನು ಆರ್ಜಿ ಆಗ್ತೀನೋ ಇಲ್ವೋ ಅಂತ ನನಗೆ ನನ್ನ ಮೇಲೆ ಡೌಟ್. ಬಟ್ ನನಗೆ ಡೌಟ್ ಇಲ್ವಲ್ಲ, ವಾಟ್ ಇಸ್ ದಿಸ್ ಗೀತಾ? ನನಗಿರೋ ಕಾನ್ಫಿಡೆನ್ಸ್ ನಿನಗೆ ಯಾಕಿಲ್ಲ? ಅದೇನು ಗೊತ್ತಾ, ನಾನು ಇಲ್ಲ ಕೆಲ್ಸಕ್ಕೆ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ತುಂಬ ಕೆಲ್ಸಕ್ಕೆ ಕೈ ಹಾಕಿದ್ದೆ, ಆದರೆ ನಾನು ಅನ್ಕೊಂಡಂಗೆ ಏನೂ ಆಗಲೇ ಇಲ್ಲ. ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಹ್ಮ್, ಸೋ ಯು ಸ್ಕ್ರೂ ಅಪ್ ಥಿಂಗ್ಸ್. ಅಂದ್ರೆ? ಅಂದ್ರೆ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ತಾರಲ್ಲ. ಎಡವಟ್ಟು. ಇನ್ನೊಂಥರ ಎಡವಟ್ ರಾಣಿ. ಒಂಥರ ಅಲ್ಲ, ಎಲ್ಲ ತರದ್ರಲ್ಲೂ ಎಡವಟ್ ರಾಣಿನೇ ನಾನು. ಏ ಚಿಲ್ ಮ್ಯಾನ್, ಒಂದ್ 4 ಸಲ ಎಡುಬೇಕು, ಅವಾಗ್ಲೇ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಖಚಿತತೆ ಸಿಗೋದು, ಮನ್ಸಲ್ಲಿ ವಿಶ್ವಾಸ ಬೆಳೆಯೋದು. ಏನಂತ್ಯ? ತುಂಬಾ ಫಿಲಾಸಫಿಕಲ್ ಆಗಿ ಮಾತಾಡೋಣ. ಇಲ್ಲ, ಕನ್ನಡ ಸಖತ್ತಾಗಿ ಮಾತಾಡ್ದೆ. ಏಯ್, ನಿನ್ ಸವಾಸ ಮಾಡಿ ಹಾಳಾಗ್ತಾ ಇದೀನಿ, ದೂರ ನನ್ನಿಂದ. ಸಕ್ಕ, ನೀನೊಂಚೂರು.